ಚಂದಮಾಮಗಳ 1970ರಿಂದ ಹಿಡಿದು ನಾನು ಹುಟ್ಟಿದ ವರ್ಷದ ತನಕ ಚಂದಮಾಮಗಳ ಒಂದು ಸಂಗ್ರಹ ಇತ್ತು ನಮ್ಮ ಮನೆಯಲ್ಲಿ. ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದಿದ್ದು ಎರಡು, ಒಂದು ಬೆಂಗಳೂರು, ಇನ್ನೊಂದು ನಮ್ಮ ತಂದೆಯ ಅನಾರೋಗ್ಯ. ಜಯಂತ್ ಕಾಯ್ಕಿಣಿ ಅವರನ್ನ, ಜೋಗಿ ಅವರನ್ನ, ಹಾಗೇನೆ ಈ ಚಂದಮಾಲಿಕೆಯಲ್ಲಿ ಯಾರ್ಯಾರು ಇತ್ತೀಚೆಗೆ ಈ ತಲೆಮಾರಿನ ಬರಹಗಾರರು ಯಾರ್ಯಾರು ಇದ್ದಾರೆ ಅವರ ಕೃತಿಗಳನ್ನ ಜಾಸ್ತಿ ಓದ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಸಾಹಿತ್ಯ ಅಂದ್ರೆ ಅದೊಂದು ಭಾಷೆ, ಅಂದ್ರೆ ನಮ್ಮ ಒಂದು ಸಂವಹನ ಮಾಧ್ಯಮ. ನಾನು ಅತಿ ಹೆಚ್ಚು ಓದಿರುವ ಲೇಖಕರು ಅಂದ್ರೆ ತೇಜಸ್ವಿ. ಈಗ ನಾನು ನೋಡಿದ ಬೇರೆ ಬೇರೆ ಪಾತ್ರಗಳಿರ್ಬೋದು, ನನ್ನ ಜೀವನದಲ್ಲೇ ನಡೆದ ಬೇರೆ ಬೇರೆ ಘಟನೆಗಳಿರ್ಬೋದು, ಅವುಗಳನ್ನ ಬೇರೆ ರೀತಿಯಲ್ಲಿ ಹೇಳಬಹುದು ಅಂತ ಅನಿಸ್ತು. ಸೊ ಹಾಗೆ ನಾನು ಕಥೆಗಳನ್ನ ಬರಿತಾ ಬಂದೆ. ನಾನು ಬರಹಗಳನ್ನ ಬರೆದಿದ್ದೆ ಒಂದು ವಿಚಿತ್ರವಾದ ಸಮಯದಲ್ಲಿ. ನನ್ನ ರೂಮ್ ಇದ್ದಿದ್ದು ಬಿ ಟಿ ಎಂ ಲೇಔಟಲ್ಲಿ, ಆಫೀಸ್ ಇದ್ದಿದ್ದು ಇಂದಿರಾನಗರಲ್ಲಿ. ಅಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 1.5 ಗಂಟೆ ಬೇಕಾಗ್ತಿತ್ತು. ಆ ಸಮಯದಲ್ಲಿ ನಾನು ಒಂದೇ ಓದೋದು ಇಲ್ಲ ಬರೆಯೋದು ಆ ಥರ ಮಾಡ್ಕೊಬಿಡ್ತಿದ್ದೆ. ಕಾದಂಬರಿ ಅನ್ನೋದು ಒಂದು ತಾಳ್ಮೆಯನ್ನ ಬೇಡುವಂತಹ ಒಂದು ಪ್ರಕ್ರಿಯೆ ಅದು. ಸೊ ಅದು ಕೂಡ ಇಲ್ಲೊಂದು ಕಡೆ ಮ್ಯಾಟರ್ ಆಗ್ಬೋದು. ತುಂಬಾ ಪ್ರಸಿದ್ಧವಾದ ಒಂದು ಹೇಳಿಕೆ ಇದೆ, ನೀವು ಒಂದು ಮೀನನ್ನ ಅದರ ಮರಹತ್ವ ಸಾಮರ್ಥ್ಯದ ಮೇಲೆ ಅದರ ಯೋಗ್ಯತೆಯನ್ನ ನೀವು ನಿರ್ಧಾರ ಮಾಡಿದ್ರಿ ಅಂದ್ರೆ ತನ್ನ ಜೀವಮಾನ ಇಡೀ ಆ ಮೀನು ತಾನು ಯಾವ ಕೆಲಸಕ್ಕೂ ಬರಲ್ಲ, ನಾನು ವೇಸ್ಟ್ ಅನ್ಕೊಂಡು ಕೊರಗ್ತಾ ಇರುತ್ತೆ.